ಇಲ್ಲಿ ಪಂಚಗವ್ಯ ತಯಾರು ಮಾಡ್ತಾ ಇದ್ದೇವೆ. ಪಂಚಗವ್ಯ ಅಂದ್ರೆ ಅಂದ್ರೆ ಪಂಚ ಅಂದ್ರೆ ಐದು, ಗವ್ಯ ಅಂದ್ರೆ ಗೋವಿನ ಉತ್ಪನ್ನಗಳು ಅಂತ. ಈಗ ಐದು ಏನೇನ ಅದಾವ ಹೇಳ್ರಿ ನೋಡೋಣ. ಈಗ ಗೋವಿನ ಉತ್ಪನ್ನ ಸಗಣಿ, ಗೋಮೂತ್ರ, ಹಾಲು, ಮೊಸರು, ಐದಾದ್ವಾ. ಇದ್ರ ಜೊತೆಗೆ ನಮ್ಗೆ ಮತ್ತೇನ್ ಸಾಮಗ್ರಿಗಳು ಬೇಕಂದ್ರೆ ಬೆಲ್ಲ, ಬಾಳೆಹಣ್ಣು ಮತ್ತು ಎಳ್ನೀರು. ಯಾವ ಎಷ್ಟೆಷ್ಟು ಪ್ರಮಾಣ ಅಂತ ನೋಡ್ಕೊಂಬಿಡೋಣ. 10 ಕೆಜಿ ಸಗಣಿ, ಗೋಮೂತ್ರ 10 ಲೀಟ್ರು, ಮೊಸರು 2-3 ಲೀಟ್ರು, ಹಾಲು ಅಷ್ಟೇ 2-3 ಲೀಟ್ರು. ಆಮೇಲೆ 1 ಕೆಜಿ ತುಪ್ಪ, ಆಮೇಲೆ 3 ಕೆಜಿ ಬೆಲ್ಲ, ಬಾಳೆಹಣ್ಣು 1 ಡಜನ್ ಕಳೆದ ಬಾಳೆಹಣ್ಣು ಇದು ಈ ಪ್ರಮಾಣ. ಆಮೇಲೆ ಮತ್ತೆ ಇದಕ್ಕೆ ಬೇಕಾಗಿ ಎಳ್ನೀರು 2-3 ಲೀಟ್ರ್ ಎಳ್ನೀರು. ಇಷ್ಟು ನಮಗೆ ಸಾಮಗ್ರಿಗಳು ಬೇಕು. ನೆಕ್ಸ್ಟ್ ಇದನ್ನು ನಾವು ಹೆಂಗೆ ತಯಾರು ಮಾಡ್ತೀವಿ ಅನ್ನೋದನ್ನು ನೋಡೋಣ. ಪ್ರಕೃತಿ ಮಹಿಳಾ ಸ್ವಸಹಾಯ ಸಂಘ ಇಂಗಳಗಿ ಗ್ರಾಮ, ಕುಂದಗೋಳ ತಾಲೂಕು, ಧಾರವಾಡ ಜಿಲ್ಲೆ. ಇವು ನಾವು ಇವತ್ತು ಪಂಚಗವ್ಯ ಮಾಡೋದನ್ನ ತಿಳ್ಕೊಳ್ತಾ ಇದ್ದೇವೆ. ತಯಾರು ಮಾಡಿದ್ರಿ ಅದೊಂದು ಬಾಟ್ಲಿ ತಗೊಂಡು ಕೀಟನಾಶಕ ಕೋಚಿ ಮರ ತೋರಿಸ್ತೀರಾ ಒಂದು. ಇದರಿಂದ ಇದನ್ನ ಎದಕ್ ಬಳಸ್ತೀವಿ ನಾವು? ಇದನ್ನ ಯಾವ್ಯಾವ ಬೆಳೆಗೆ ಬಳಸ್ಬೋದು? ಎಲ್ಲಾ ತರದ ಬೆಳೆಗಳಿಗೆ. ಮತ್ತೆ ಯಾವ ತರದ ಕೀಟಗಳು? ಎಲ್ಲಾ ತರದ ಕೀಟಗಳಿಗೂ ಬಳಸ್ಬೋದು. ಸ್ವಲ್ಪ ಈಗ ಸಗಣಿ ಹರಡ್ಕೊಂಡ್ವಿ, ಇದೊಳಗಿರೋ ಕಡ್ಡಿಗಳೆಲ್ಲ ಸ್ವಲ್ಪ ಹಂಗೆ ಹತ್ತು ಕೆ ಜಿ ಸಗಣಿಗೆ ನಾವು 3 ಕೆಜಿ ಬೆಲ್ಲ ಏನು ತಗೊಂಡಿದ್ದೀವಿ ಅದನ್ನು ಈಗ ಹರಡ್ಕೊಳ್ತಾ ಇದ್ದೀವಿ. ಬಾಳೆಹಣ್ಣು ನೆಕ್ಸ್ಟ್ ಇದ್ರ ಮೇಲೆ ನಾವು ಹರಡ್ಕೋಬೇಕು. ಒಂದು ಡಜನ್ ಕನಿಷ್ಠ ಒಂದು ಡಜನ್ ಒಂದೂವರೆ ಡಜನ್ ಬಾಳೆಹಣ್ಣ ಇದಕ್ಕೆ ಬಳಸ್ಬೋದು. ತುಪ್ಪ ರೇಟ್ ಬಹಳ ಆಕೈತಿ ಅಂದ್ರೆ 1/2 ಕೆಜಿನು ಉಪಯೋಗಿಸ್ಬೋದು. ಬೇಸಾಗಿ ಮಿಕ್ಸ್ ಆಗ್ಬೇಕು. ಬೇರೆ ಕಲಿಸ್ಬಿಡ್ರಿ. ಈಗ ರೊಟ್ಟಿ ಹಿಟ್ಟನಾದಂಗ್ರಿ ಈಗ ತುಪ್ಪದಕ್ಕಿಂತ ಬಾಳೆಹಣ್ಣಿನ ವಾಸನೆ ಬರೋದ್ ನೋಡ್ರಿ. ಹಾರಿ ಆದ್ರ ಇದೆಲ್ಲ ಸೇರಿದಾಗ ನಮ್ಮಲ್ಲಿ ಹಾಕೋಣ. ಏನ್ರಿ ತುಪ್ಪ ಹಾಕಿ ಕಲ್ಸಿದ್ರೆ ಸಗಣಿ ವಾಸನೆ ಆಗಲ್ಲ. ಕೈ ಸಗಣಿ ಹಾಕ್ರಿ ಹಾಕ್ರಿ ಹಾಕ್ಲಿ
ಸಗಣಿ ಮಿಶ್ರಣ ಮಾಡಿದ್ವಲ್ಲ ನಂತರ ಮೊಸರು ಹಾಲು ಹಾಲು ಇದು ಎಳ್ನೀರನ್ನ ನಾವು ಒಂದು ಜಗ್ಗಿ ತಗೊಂಡು ತಗದು ಇಟ್ಕೊಂಡಿದ್ದು ಅದನ್ನ ಹಾಕ್ತಾ ಇದೀವಿ ಮಿಶ್ರಣವನ್ನು ಹಾಕಿ ಇದನ್ನ ಈ ತರ ನಾವು ಕೈಯಾಡಿ ತಯಾರಿಸಬೇಕು ಚೆನ್ನಾಗಿ ತಯಾರಿಸಿದ್ಮೇಲೆ ಇದೆಲ್ಲ ಒಂದ್ಸರಿ ಮಿಶ್ರಣ ಆಗುತ್ತೆ ಆಮೇಲೆ ಏನಾಗುತ್ತೆ ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಒಂದು ಅರ್ಧ ದಿನ ಆದಮೇಲೆ ಬೆಳಗ್ಗೆ ಅಷ್ಟೊತ್ತಿಗೆ ಮತ್ತೆ ಇದು ಮತ್ತೆ ಅದು ತಳಕ ಕುತ್ಕೊಂಡಿರುತ್ತೆ ಸಗಣಿ ಅಂತದಲ್ಲ ಮತ್ತೆ ನಾವು ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಈ ತರ ಕೈಯಾಡಿಸ್ತಾ ಹೋಗ್ಬೇಕು ರೀ ಎಷ್ಟು ದಿನ ಈ ತರ ಕೈಯಾಡಿಸ್ತಾ ಹೋದಾಗ ಒಂದು ಹದಿನೈದು ದಿನ ಆದ್ಮೇಲೆ ಇದು ಒಂದು ಹಂತಕ್ಕೆ ಹದಿನೈದು ದಿನದ ನಂತರ ನಾವು ಬಳಸಕ್ಕೆ ಶುರು ಮಾಡ್ಬೋದು ಇದನ್ನ ಸೋಸ್ಕೊಂಡು ಒಂದು ಲೀಟರ್ ನೀರಿಗೆ 30 ml 30-35 ml ಬಳಸ್ಬೇಕು ಅಂದರೆ ಒಂದು ಟ್ಯಾಂಕಿಗೆ 450 ml ಇಂದ 500 ml ಅರ್ಧ ಲೀಟರ್ 450 ml ಒಂದು ಅರ್ಧ ಲೀಟರ್ವರೆಗೂ ಒಂದು 15 ಲೀಟರ್ ಟ್ಯಾಂಕಿಗೆ ಇದನ್ನು ನಾವು ಬಳಸ್ಬೋದು ಇದು ಏನು ಉಪಯೋಗ ಐತಿ ಅಂತಂದ್ರೆ ಪ್ರಮುಖವಾಗಿ ಇದು ಬೆಳೆಯ ಪ್ರಚೋದಕ ಆಗಿ ಕೆಲಸ ಮಾಡ್ತದೆ ಅಂದ್ರೆ ಈಗ ಟಾನಿಕ್ ಅಂತ ನಮಗೆ ಮಕ್ಕಳಿಗೆ ಆರಾಮಿಲ್ಲ ಅಂತ ಟಾನಿಕ್ ಕೊಡ್ತಾರಲ್ಲ ಆ ರೀತಿ ಬೆಳೆಗಳಿಗೆ ಇದು ಟಾನಿಕ್ ಈಗ ನಿಮ್ಮ ಇದನ್ನ ಬೆಳೆಗಳು ಬೆಳವಣಿಗೆ ಹಂತದಾಗ ಒಂದ್ಸರಿ ಬೆಳೆಸ್ಬೋದು ನೆಕ್ಸ್ಟ್ ಹೂವು ಆಗ್ತಿರ್ತದಲ್ಲ ಒಂದು ಎರಡು ಹೂ ಶುರು ಆಗುತ್ತೆ ಅಥವಾ ಹೂ ಶುರು ಹಾಕಿನ ಮುಂಚೆ ಬೆಳೆ ನಿಧಾನ ಇದ್ರೂ ಬೆಳೆ ಆ ಟೈಮ್ನಾಗ ಒಂದ್ಸರಿ ಬೆಳವಣಿಗೆ ಹಂತದೊಳಗೆ ಅಂದ್ರೆ 30-35 ದಿನ ಸಾಮಾನ್ಯವಾಗಿ ಆಮೇಲೆ ಹೂ ಆಗ ಶುರು ಆಗ್ತೀವಿ 45-50 ದಿನದ ಅಂತದಾಗಲೇ ಅದಾದ್ಮೇಲೆ ಕಾಯಿ ಗಟ್ ಕಾಳಾಗಿ ಎಳೆಗಳು ಇರ್ತತಿ ಅವಾಗ ಒಂದ್ಸರಿ ಮೂರು ಸರಿ ನೀವು ನಾವು ಬಳಸಿದ್ವಿ ಅಂದ್ರೆ ನಮ್ಮ ಕಾಳುಗಳು ಒಳ್ಳೆ ಪಿಂಡಾಗಿ ಬರ್ತತಿ ಇಳುವರಿ ಹೂವುಗಳು ಸಂಖ್ಯೆ ಜಾಸ್ತಿ ಆಗುತ್ತೆ ಹೂವಿನ ಅಂತ ಬಂದಿರ್ತೀವಿ ಬೆಳವಣಿಗೆ ಜಾಸ್ತಿ ಹೂವಿನ ಸಂಖ್ಯೆ ಜಾಸ್ತಿಯಾಗಿ ಇಳುವರಿ ಜಾಸ್ತಿ ಆಗುತ್ತೆ ಕಾಳುಗಳು ಬಲಿಷ್ಠವಾಗಿ ಪಿಂಡವಾದ ಕಾಳುಗಳು ಬರ್ತವೆ ಅವಾಗೂ ನಮಗೆ ಇಳುವರಿ ಜಾಸ್ತಿ ಆಗ್ತದೆ ಒಳ್ಳೆ ಗುಣಮಟ್ಟದ ಬೆಳೆ ಬರ್ತತಿ ಇದ್ರ ಜೊತೆಗೆ ಈ ಕೆಲವೊಂದು ರೋಗಗಳಿಗೂ ಕೂಡ ಇದು ನಿರೋಧಕ ಶಕ್ತಿ ಹೊಂದಿರ್ತದೆ ಇದನ್ನ ಬಳಸೋದ್ರಿಂದ ನಮಗೆ ರೋಗಗಳು ಜಾಸ್ತಿ ಬರೋಂಗಿಲ್ಲ ಹಿಂಗಾಗಿ ನಾವು ಇದನ್ನ ಪಂಚಗವ್ಯ ಒಂದು ನಮ್ಮ ಕೃಷಿಕರಿಗೆ ಒಂದು ವರದಾನ ಅಂತ ಹೇಳ್ಬೋದು ನಾವು ಇದನ್ನ ತಯಾರು ಮಾಡಿ ಬಳಸೋ ಒಂದು ಪ್ರಯತ್ನ ಮಾಡಬೇಕು ಇಲ್ಲಿಗೆ ನಾವು ಪಂಚಗವ್ಯ ತಯಾರು ಮಾಡೋದು ಮುಗಿತು ಇದ್ರ ಮೇಲೆ ಒಂದು ಪಾಟು ಅಥವಾ ಇದು ಸಣ್ಣಬಿನ ಪಾಟು ಅಥವಾ ಅರಬಿದು ಗಾಳಿ ಆಡೋ ಹಂಗೆ ಇರ್ಬೋದು ಅಂಥದ್ದು ಒಂದು ಬಟ್ಟೆ ಮುಚ್ಚಬೇಕು ದಿನಕ್ಕೆ 2 ಸರಿ ಕೈ ಆಡ್ಕೊಂತಿದ್ರೆ ಇದು ನಮಗೆ ತಯಾರಾಗ್ತದೆ ಇದು 15 ದಿನ ನಿರಂತರವಾಗಿ ತಿರುಗಿಸ್ಬೋದು